19 ಜಾನುವಾರುಗಳನ್ನು ಬಲಿ ಪಡೆದಿದ್ದ ಹುಲಿಯನ್ನ ಸೆರೆ ಹಿಡಿಯಲು ಬಂಡೀಪುರದ ಅರಣ್ಯ ಇಲಾಖೆಯ ಪಿಸಿಸಿಎಫ್ ಅಜಯ್ ಮಿಶ್ರಾ ಅನುಮತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯದ ಕುಂದಕರೆ ವ್ಯಾಪ್ತಿಯ ಕಡುಬೂರು ಉಪಕಾರ ಹಾಗೂ ಬೊಮ್ಮನಹಳ್ಳಿಯಲ್ಲಿ ಜಾನುವಾರುಗಳನ್ನ ತಿಂದು ತೇಗಿದ ಹುಲಿಯ ಸೆರೆಗೆ ಅರಣ್ಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂದೆ ಕಡಬೂರು ಗ್ರಾಮದ ಪಕ್ಕದ ಜಮೀನುಗಳಲ್ಲಿ ಹುಲಿ ಬಂದು ದಾಳಿ ಮಾಡದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಅರಣ್ಯ ಸಚಿವರು ಬಂದು ಕಡಬೂರು ಗ್ರಾಮದ ಕುಂದಕೆರೆ ವಲಯ ಅರಣ್ಯ ಅಂಚಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಹುಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದಾಗ ಅವರು ಕಾರ್ಯಾಚರಣೆಗೆ ಸಿದ್ಧತೆ ಮಾಡ್ತೀವಿ ಅಂತ ಹೇಳಿದರು. ಈಗ ಇದನ್ನ ಒಂದು ವಾರ ಆದಮೇಲೆ ತಲುಪಿಸಿದ್ದಾರೆ. ಅದನ್ನ ತಲುಪಿಸಿದ್ರು 15ನೇ ತಾರೀಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ 15ನೇ ತಾರೀಕಿನಿಂದ ಬಂದಂಥ ಸಂದರ್ಭದಲ್ಲಿ ಇವತ್ತು 17ನೇ ತಾರೀಕು ಇನ್ನೂ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿಲ್ಲ, ಆದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಬರೀ ಕಣ್ಣು ಮುಚ್ಚಾಲೆ ಆಡೋದು ಬೇಡ. ಅದನ್ನ ತ್ವರಿತಗತಿಲಿ ಹಿಡಿದು ಆ ಹುಲಿನ ಯಾವುದೋ ಒಂದು ಜೂಗಾಡೋ ಅಥವಾ ಕಾಡಿಗೆ ತಕ್ಕೋಗಿ ಹೊರಗಡೆ ಬಿಡಲಿ ಅಂತ ನಮ್ಮ ಒಂದು ಆದೇಶನ ಈ ಭಾಗದ ರೈತರು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಾವು ಈಗ ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ಮಿಸ್ಟರ್ ಸಂಪತ್, ಜನಗೆ ಎಲ್ಲ ಟುಗೆದರ್ ಸಪೋರ್ಟ್ ಮಾಡಬೇಕು. ಇಲ್ಲ ನಮ್ಮ ಎನ್ ಜಿ ಒ ಇದೆ, ಸೊ ಟುಗೆದರ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. That's why I'm sitting here today. What can we do? How can we help the local people, basically? How can we help the local people? And how, in that way, we can help the forest and tigers and elephants and all that? We have to come to some solution. This is India, you know, the best country in the world with the most tolerance. Ishtu tolerance is there. That is why nam India best. Huh? It is number one country for that. So that is why we are all joining together to do this work. From tomorrow, poor forest department has a lot of work. ತುಂಬ ಕಷ್ಟ ಇದೆ. ಸೊ ಲೆಟ್ ಅಸ್ ಆಲ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಓಕೆ, ನಾಳೆಯಿಂದ ಫ್ರಮ್ ಟುಮಾರೋ ವಿ ಸ್ಟಾರ್ಟ್, ದೇ ಸ್ಟಾರ್ಟ್ ದೇ ವರ್ಕ್. ವೆರಿ ವೆರಿ ಕ್ರಿಟಿಕಲ್ ವರ್ಕ್ ಆ್ಯಂಡ್ ಡೇಂಜರಸ್ ವರ್ಕ್. ಡೇಂಜರಸ್ ವರ್ಕ್, ತುಂಬ ಡೇಂಜರ್ ಇದೆ. ಯುನೋ ಕ್ಯಾಚಿಂಗ್ ಅ ಹುಲಿ, ನೋಬಡಿ ಶುಡ್ ಬಿ ಇಂಜರ್ಡ್, ದ ಟೈಗರ್ ಶುಡ್ ನಾಟ್ ಬಿ ಇಂಜರ್ಡ್ ಆಲ್ಸೋ. ಸೊ ದಿಸ್ ಇಸ್ ಅ ಬಿಗ್ ಜಾಬ್ ಫಾರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾಪಾ. ಕರೆಕ್ಟ್, ಎಲಿಫೆಂಟ್ಸ್. Yeah, the combing elephants. Combing. Yeah, we have four, already four here, three more coming. Six, four, eight, seven combing elephants are there. Aur jate, with the people, hopefully everything will go by the grace of God. Okay, madam, name? Sunita.